ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಿಳಾ ಸಬಲೀಕರಣ ಅನ್ನೋದು ಭಾರತದಲ್ಲಿ ಬಹುದೊಡ್ಡ ಚಾಲೆಂಜ್ಗಳಲ್ಲಿ ಒಂದಾಗಿರುವಂತಹ ಸೋಷಿಯೋ ಎಕನಾಮಿಕ್ ಇಶ್ಯೂ ಅಂತಲೇ ಹೇಳ್ಬೋದು. ಈ ಮಹಿಳಾ ಸಬಲೀಕರಣಕ್ಕೆ ವಿವಿಧ ರೀತಿಯ ಪ್ರಯತ್ನಗಳು ನಡೀತಾನೆ ಇರ್ತವೆ. ಈ ಪ್ರಯತ್ನಗಳು ಶಾಶ್ವತವಾಗಿ ಪರಿಹಾರ ನೀಡ್ತವೆಯೋ ಇಲ್ವೋ ಎಂಬುದನ್ನು ಈ ವಿಡಿಯೋದ ನಂತರ ನೀವೇ ವಿಶ್ಲೇಷಣೆ ಮಾಡ್ಕೊಳ್ಬೋದು. ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಮೂಲಕ ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳನ್ನ ಪಡ್ಕೊಳ್ಬೋದಾಗಿರುತ್ತೆ. ಈ ಮಹಿಳಾ ಸಬಲೀಕರಣ ಮತ್ತು ಜವಳಿ ಕ್ಷೇತ್ರ ಒಂದಕ್ಕೊಂದು ಭಾರತದಲ್ಲಿ ಬೆಸೆದುಕೊಂಡಿರುವಂತಹ ವಲಯ ಆಗಿದೆ. ಭಾರತದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಕೈಮಗ್ಗ ಜವಳಿ ಕ್ಷೇತ್ರ ಅಪಾರವಾದ ಕೊಡುಗೆಯನ್ನು ನೀಡಿದೆ. ಹಾಗಾಗಿ ಈ ವಲಯಕ್ಕೆ ನೀಡುವ ಉತ್ತೇಜನವು ಪ್ರತ್ಯಕ್ಷವಾಗಿ ದೇಶದ ಲಕ್ಷಾಂತರ ಮಹಿಳೆಯರನ್ನು ಸಬಲೀಕರಣ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿಬಿಡುತ್ತೆ. ಸ್ವಲ್ಪ ಇತಿಹಾಸವನ್ನು ಹಿಂದೆ ತಿರುಗಿ ನೋಡೋದಾದರೆ, ಭಾರತದಲ್ಲಿ ಬ್ರಿಟಿಷರ ವೈಸ್ರಾಯ್ ಆಗಿದ್ದ ಕರ್ಜನ್ ಭಾರತವನ್ನು ವಿಭಜನೆ ಮಾಡೋದಕ್ಕೆ 1905ರಲ್ಲಿಯೇ ಅಡಿಪಾಯ ಹಾಕಿದ್ದ. ಸೆಣಬಿನ ವಸ್ತ್ರೋದ್ಯಮದಲ್ಲಿ ಅಪಾರ ಸಾಧನೆಗೈದು ಕೈಮಗ್ಗ ಜವಳಿ ಕ್ಷೇತ್ರದಲ್ಲಿ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದ್ದಂತಹ ಶ್ರೀಮಂತ ಬೃಹತ್ ಬಂಗಾಳವನ್ನು ಜುಲೈ 1905ರಲ್ಲಿ ವಿಭಜನೆ ಮಾಡಿದ್ದ. ಇದನ್ನು ಪ್ರತಿಭಟಿಸಿದ ಭಾರತದ ಸ್ವಾತಂತ್ರ್ಯ ಕಲಿಗಳಾದಂತಹ ಲಾಲ ಬಾಲ ಪಾಲರೆಂದೇ ಖ್ಯಾತಿ ಪಡೆದಿದ್ದ ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಹಾಗೂ ಅರವಿಂದ್ ಘೋಷರು, ಚಿದಂಬರಂ ಪಿಳ್ಳೈ ಮುಂತಾದವರೆಲ್ಲ ಕೂಡಿ ಬ್ರಿಟಿಷ್ ಬಟ್ಟೆಗಳನ್ನು ರಸ್ತೆ ರಸ್ತೆಯಲ್ಲಿ ಸುಟ್ಟು ಧಿಕ್ಕರಿಸುವುದರ ಮೂಲಕ ಸ್ವದೇಶಿ ವಸ್ತ್ರಗಳ ಬಳಕೆಗೆ ದೇಶದ ಜನರನ್ನು ಪ್ರೇರೇಪಿಸಲಿಕ್ಕೆ ಆರಂಭ ಮಾಡ್ತಾರೆ. ಈ ಮೂಲಕ ಸ್ಥಳೀಯ ದೇಶಿ ಕೈಗಾರಿಕೆಗಳು ಮತ್ತು ಕೈಮಗ್ಗ ನೇಕಾರರನ್ನು ಉತ್ತೇಜನ ಮಾಡಲಿಕ್ಕೆ ಬಹುದೊಡ್ಡ ಯೋಜನೆಯನ್ನು ರೂಪಿಸ್ತಾರೆ. ಈ ಚಳುವಳಿಯ ವ್ಯಾಪಕತೆಗೆ 1911ರಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳದ ವಿಭಜನೆಯನ್ನೇ ವಾಪಸ್ ಪಡೆದಿತ್ತು. ಹೀಗೆ ಭಾರತದ ವಸ್ತ್ರೋದ್ಯಮವು ಭಾರತವನ್ನು ಬೆಸೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಟ್ಟಿಗೆ ದೇಶದ ಆರ್ಥಿಕತೆಯನ್ನು ವ್ಯಾಪಿಸಿಕೊಂಡಿದೆ. ಈ ಬೃಹತ್ ಸ್ವದೇಶಿ ಚಳುವಳಿಗೆ 1905ರ ಆಗಸ್ಟ್ 7ರಂದು ಚಾಲನೆ ನೀಡುತ್ತಾರೆ. ಆದ್ದರಿಂದಲೇ ಈ ಸ್ವದೇಶಿ ಚಳುವಳಿ ಆರಂಭಿಸಿದ ಗೌರವದ ನೆನಪಿಗಾಗಿ ಆಗಸ್ಟ್ 7ನ್ನು ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಎಂದು 2015ರಿಂದ ಕೇಂದ್ರ ಸರ್ಕಾರ ಆಚರಣೆ ಮಾಡಲಿಕ್ಕೆ ಆರಂಭ ಮಾಡಿದೆ. ಈ ಮೂಲಕ ಮತ್ತೊಮ್ಮೆ ಟೆಕ್ಸ್ಟೈಲ್ ಕ್ಷೇತ್ರದಲ್ಲಿ ಭಾರತವನ್ನು ಬೆಸೆಯುವ ಪ್ರಯತ್ನದೊಂದಿಗೆ ದೇಶೀಯ ನೇಕಾರರಿಗೆ, ವಿಶೇಷವಾಗಿ ಮಹಿಳಾ ನೇಕಾರರಿಗೆ ಉತ್ತೇಜನ ನೀಡಿ ಶಾಶ್ವತ ಸಬಲೀಕರಣದ ಗ್ಯಾರಂಟಿ ನೀಡುವತ್ತ ಗಮನ ಕೊಡಲಾಗ್ತಾ ಇದೆ. ಈ ವರ್ಷದ ಆಗಸ್ಟ್ 7ರ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸಿ ಭಾರತೀಯ ವಸ್ತ್ರ ಏವಂ ಶಿಲ್ಪಕೋಶ್ ಎಂಬ ಆನ್ಲೈನ್ ಇ ಪೋರ್ಟಲನ್ನು ಆರಂಭ ಮಾಡ್ತಾರೆ. ಇದು ಜವಳಿ ಮತ್ತು ಕರಕುಶಲ ಕ್ಷೇತ್ರದ ಬಹುದೊಡ್ಡ ಆನ್ಲೈನ್ ಭಂಡಾರವಾಗಿ ಕಾರ್ಯನಿರ್ವಹಿಸುವಂತಹ ವ್ಯವಸ್ಥೆಯಾಗಿದೆ. सबसे प्राचीन सभ्यताओं में से एक है और अपनी समृद्ध सांस्कृतिक विरासत और भव्य वस्त्र हस्तशिला शिल्प कला के लिए जाना जाता है. प्रत्येक क्षेत्र अपने अनूठे शिल्प के लिए प्रसिद्ध है. ये जवळी क्षेत्र बहुत प्रमुखवागि महिला उद्योगद मेले बहुदोड्ड परिणाम बीरुवंत वलय आगिरोदरिंद ಮಹಿಳಾ ಸಬಲೀಕರಣದ ಪ್ರಮುಖ ಆದ್ಯತಾ ವಲಯ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೈಮಗ್ಗ ಉದ್ಯಮ ಭಾರತದ ಆರ್ಥಿಕತೆ ಮತ್ತು ಸಮಾಜದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಉದ್ಯಮವಾಗಿದೆ.
2019-20 ಹ್ಯಾಂಡ್ಲೂಮ್ ಸೆನ್ಸಸ್ ಪ್ರಕಾರ ದೇಶಾದ್ಯಂತ 35 ಲಕ್ಷಕ್ಕೂ ಅಧಿಕ ಮಂದಿ ಕೈಮಗ್ಗ ಕ್ಷೇತ್ರದಲ್ಲಿ ಕೆಲಸ ಪಡೆದುಕೊಂಡಿದ್ದಾರೆ. ಇದರಲ್ಲಿ ವಿಶೇಷ ಏನೆಂದರೆ ಮಹಿಳೆಯರೇ 72%, ಇವರಲ್ಲಿ ಬಹುತೇಕ ಆರ್ಥಿಕವಾಗಿ ಹಿಂದುಳಿದಿರುವ ವರ್ಗ ಅಂತಲೇ ಗುರುತಿಸಬಹುದು. ಇನ್ನೂ ಪ್ರಮುಖ ವಿಚಾರ ಏನೆಂದರೆ ಕೈಮಗ್ಗ ನೇಕಾರಿಕೆ ವಲಯ ಭಾರತದ ಅತಿದೊಡ್ಡ ಅಸಂಘಟಿತ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದಾಗಿರುವಂಥದ್ದು. ಈ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿರುವಂತಹ ವರ್ಗದವರಿಗೆ ನಿರಂತರ ಸಂಬಳ ಇರಲ್ಲ, ಸಂಘಟನೆ ಇರಲ್ಲ, ಸರ್ಕಾರಿ ಸಾಮಾಜಿಕ ಭದ್ರತಾ ಸೌಲಭ್ಯಗಳಿರಲ್ಲ. ಯಾವ್ಯಾವ ಸೌಲಭ್ಯಗಳನ್ನು ಆರ್ಗನೈಸ್ಡ್ ಸೆಕ್ಟರ್ ಪಡೆದುಕೊಳ್ತಾ ಇರುತ್ತೋ ಆ ಸೌಲಭ್ಯಗಳು ಯಾವೂ ಕೂಡ ಲಭ್ಯ ಇರೋದಿಲ್ಲ. ಅದರಲ್ಲಿ ಉತ್ತಮ ಅಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ EPFO ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ಗೆ ಅಸಂಘಟಿತ ವಲಯದ ಕಾರ್ಮಿಕರನ್ನು ಸೇರ್ಪಡೆಗೊಳಿಸಲು ಅನುಮತಿ ನೀಡಿರುವಂಥದ್ದು ಈ ವರ್ಗದ ಜನರಿಗೆ ಅತಿದೊಡ್ಡ ಸಹಾಯ ಆಗಿರುವುದನ್ನು ಗಮನಿಸಬಹುದು. ಭಾರತದಲ್ಲಿರುವಂತಹ ಒಟ್ಟು ನೇಕಾರರಲ್ಲಿ 70%ಕ್ಕೂ ಅಧಿಕ ಮಂದಿ ಮಹಿಳೆಯರೇ ಆಗಿರುವುದರಿಂದ ಈ ಕ್ಷೇತ್ರವನ್ನು ಉತ್ತೇಜಿಸಿದರೆ ಮಹಿಳಾ ಸಬಲೀಕರಣದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಉದ್ದೇಶಗಳ ಜೊತೆಗೆ ಆನ್ಲೈನ್ ಮೂಲಕ ಭಾರತೀಯ ಜವಳಿ ಮತ್ತು ಕರಕುಶಲ ವಸ್ತುಗಳ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಜಗತ್ತಿನಾದ್ಯಂತ ಪ್ರದರ್ಶನ ನೀಡುವ ಉದ್ದೇಶದಿಂದ ಭಾರತೀಯ ವಸ್ತ್ರ ಏವಂ ಶಿಲ್ಪಕೋಶ್ ಎಂಬ ಪೋರ್ಟಲನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ. ಇದು ಭಾರತೀಯ ಜವಳಿ ಮತ್ತು ಕರಕುಶಲ ವಸ್ತುಗಳ ಸಂಪೂರ್ಣ ಮಾಹಿತಿಯನ್ನು ಒಂದೇ ಪ್ಲಾಟ್ಫಾರಂನಲ್ಲಿ ಸಂಗ್ರಹಿಸಿಡುವಂತಹ ದೊಡ್ಡ ಭಂಡಾರವಾಗಿ ನಿರ್ಮಿತವಾಗಲಿದೆ. ಈ ಮೂಲಕ ಮಾರುಕಟ್ಟೆಯನ್ನು ವಿಸ್ತರಿಸಿ ದೇಶಾದ್ಯಂತ ಕುಶಲಕರ್ಮಿಗಳನ್ನು ಉತ್ತೇಜಿಸುವ ವೇದಿಕೆ ನಿರ್ಮಾಣ ಆಗಲಿದೆ. ಈ ಕೈಮಗ್ಗ ಉದ್ಯಮವು ಬೇರೆ ಉದ್ಯಮಗಳಿಗೆ ಹೋಲಿಸಿದರೆ ಕಡಿಮೆ ಬಂಡವಾಳ ಮತ್ತು ಕಡಿಮೆ ಇಂಧನ ಶಕ್ತಿ ಬಳಕೆಯಲ್ಲಿ ನಡೆಯುವಂತಹ ಉದ್ಯಮ ಆಗಿದೆ. ಮಾಡಿರುವ ಹೂಡಿಕೆ ಮೇಲೆ ಅಧಿಕ ಲಾಭವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಜೊತೆಗೆ ಹೊಸ ಹೊಸ ವಿನ್ಯಾಸಗಳು, ವೈವಿಧ್ಯತೆ ಮೂಲಕ ಮಾರುಕಟ್ಟೆಯನ್ನು ಬಹಳ ಸುಲಭವಾಗಿ ಈ ವಸ್ತ್ರೋದ್ಯಮ ಆಕರ್ಷಣೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಹೀಗಾಗಿಯೇ ಮಹಿಳಾ ವರ್ಗ ಸುಲಭವಾಗಿ ಈ ವಲಯದಲ್ಲಿ ಉದ್ಯೋಗ ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗಿದೆ. 2015 ಕೇಂದ್ರ ಸರ್ಕಾರ ಆರಂಭಿಸಿದ ಮುದ್ರಾ ಸಾಲ ಯೋಜನೆಯು ನೇಕಾರರಿಗೆ 6% ರಿಯಾಯಿತಿ ಬಡ್ಡಿದರದಲ್ಲಿ ಸಬ್ಸಿಡಿ ಸಾಲಗಳನ್ನು ಪಡೆದುಕೊಳ್ಳುವಂತೆ ಮಾಡಿದೆ. ಹೀಗೆ ನೀಡುವಂತಹ ಕ್ರೆಡಿಟ್ ಗ್ಯಾರಂಟಿಗಳು, ಉತ್ಪಾದನೆಗೆ ನೀಡುವಂತಹ ಉತ್ತೇಜನಗಳು ಮಹಿಳೆಯರನ್ನು ಶಾಶ್ವತವಾಗಿ ಸಬಲೀಕರಣಗೊಳಿಸಬಹುದು ಎಂಬುದನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಪ್ರೂವ್ ಮಾಡಿವೆ. ಇದರ ಜೊತೆಗೆ ನೇಕಾರರು ಮತ್ತು ಅವರ ಕುಟುಂಬಗಳ ಯುವಕರನ್ನು ಸಬಲೀಕರಣಗೊಳಿಸೋದಕ್ಕೆ ಜವಳಿ ಸಚಿವಾಲಯ ಮತ್ತು ರಾಷ್ಟ್ರೀಯ ಮುಕ್ತ ಶಾಲೆ NIOS ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ಗಳು ವಿವಿಧ ರೀತಿಯ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೀಡ್ತಾ ಇವೆ. ಕೈಮಗ್ಗ ನೇಕಾರರಿಗೆ ನೂಲನ್ನು ಕೊಂಡುಕೊಳ್ಳೋದಕ್ಕೆ 15% ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ. ವಿಶೇಷವಾಗಿ ಮಹಿಳಾ ನೇಕಾರರು ತಮ್ಮ ಸ್ವಂತ ವರ್ಕ್ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ 100% ಸಬ್ಸಿಡಿ ಸಹಾಯದ ಗ್ಯಾರಂಟಿಯನ್ನು ನೀಡಲಾಗ್ತಾ ಇದೆ. ಈ ಮೂಲಕ ನೇಕಾರ ವೃತ್ತಿಯಲ್ಲಿ ದುಡಿಮೆ ಮಾಡುವಂತಹ ಮಹಿಳೆಯರಿಗೆ ಕೇಂದ್ರ ಸರ್ಕಾರ 2019-20 ಉಚಿತ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಹಾಗೂ ಇದಕ್ಕೆ 100,000 ಗ್ರೂಪ್ ವರ್ಕ್ಶೆಡ್ ಸ್ಕೀಮ್ ಎಂಬ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಜೊತೆಗೆ ಬದಲಾಗುತ್ತಿರುವಂತಹ ಮಾರುಕಟ್ಟೆ ಪ್ರವೃತ್ತಿಗಳೊಂದಿಗೆ ವೇಗವನ್ನು ವೃದ್ಧಿಸಿಕೊಳ್ಳುವ ದೃಷ್ಟಿಯಿಂದ ಹಾಗೂ ಹೊಸ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವ ದೃಷ್ಟಿಯಿಂದ ಹೊಸ ವಿನ್ಯಾಸ ಮತ್ತು ಬಣ್ಣಗಳನ್ನು ಅಭಿವೃದ್ಧಿಪಡಿಸುವಂತಹ ತರಬೇತಿಗಳನ್ನು ಹಲವಾರು NGOಗಳ ಮೂಲಕ ಬ್ಲ್ಯಾಕ್ ಮಟ್ಟದ ಕ್ಲಸ್ಟರ್ಗಳಲ್ಲಿ ನೀಡಲಾಗ್ತಾ ಇದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಸಹಾಯ ಸಂಘ ಕೂಡ ಹಳ್ಳಿ ಹಳ್ಳಿಗೆ ಈ ತರಬೇತಿ ನೀಡುವಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡಿರೋದನ್ನು ನಾವು ಗಮನಿಸಬಹುದಾಗಿದೆ.
ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಸರ್ಕಾರಗಳು ಅಧಿಕಾರ ರಾಜಕೀಯ ಮಾಡೋದನ್ನು ಬಿಟ್ಟು ಶಾಶ್ವತವಾಗಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದರೆ ದೇಶದ ಅಭಿವೃದ್ಧಿಗೆ ಪ್ರಮುಖ ದಾರಿಯಾಗಬಹುದು ಮತ್ತು ಭಾರತವನ್ನು ಮುಂದುವರಿದ ರಾಷ್ಟ್ರವನ್ನಾಗಿ ನೋಡುವ ಭಾರತೀಯರ ಕನಸು ನನಸಾಗಬಹುದಾಗಿದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಮಾಹಿತಿ ನಿಮಗೇನಾದರೂ ತಿಳಿದಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.